ಸದಲಗಾ ಪಟ್ಟಣದಲ್ಲಿ ಕೆನರಾ ಬ್ಯಾಂಕ್ನಿಂದ ರತ್ನಪ್ಪಣ್ಣ ಕುಂಬಾರ್ ವೃತ್ತದವರೆಗೆ ಫುಟ್ಪಾತ್ ಕಾರ್ಯದಲ್ಲಿ ಕೆಲವು ಲೋಪದೋಷಗಳು. ಶಾಲಾ ಕಾಲೇಜುಗಳ ಮಕ್ಕಳಿಗೋಸ್ಕರ ರಸ್ತೆ ಇರುವುದರಿಂದ ಫುಟ್ಪಾತ್ ನಿರ್ಮಾಣವಾಗುತ್ತಿರುವುದನ್ನು ಮಕ್ಕಳಿಗೆ ಖುಷಿ ಸಂಗತಿ. ಈ ರಸ್ತೆ ಅಗಲೀಕರಣ ಮಾಡಲು ಚಿಕ್ಕೋಡಿ ಎಸಿ ಶ್ರೀ ಮಹಾದೇವ ಗಿತ್ತಿ ಸಾಹೇಬ್ರು ಕೆಲವು ದಿನಗಳ ಹಿಂದೆ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಹಾಗೂ ಪಿಡಬ್ಲ್ಯೂಡಿ ಆಫೀಸರ್ ಅವರಿಗೆ ಈ ರಸ್ತೆಯ ಅತಿಕ್ರಮಣ ಮಾಡಿದವರಿಗೆ ಕೂಡಲೇ ತೆರವುಗೊಳಿಸಲು ಲೆಟರ್ ಕೊಡಬೇಕೆಂದು ಆದೇಶ ನೀಡಿದ್ರು. ಇನ್ನು ಕೂಡ ಇದರ ಬಗ್ಗೆ ಸೂಚನೆ ಕಾರ್ಯ ನಡೆದೇ ಇಲ್ಲ. ಅಧಿಕಾರಿಗಳಿಂದ ಈ ಫುಟ್ಪಾತ್ ಕೆಲಸದ ಹಿಂದೆ ಅಡೆತಡೆಗಳು ತುಂಬಾ ಕಂಡು ಬರ್ತಾ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಯೋಜಿತ ಜಾಗದಲ್ಲಿ ಒಂದು ಎಲೆಕ್ಟ್ರಿಕಲ್ ಟಿಸಿ ನಿರ್ಮಾಣ ಮಾಡಿದ್ದು ಹಾಗೂ ಕುವೆಂಪು ಶತಮಾನೋತ್ಸವ ಶಾಲೆಯ ಗೇಟ್ ಪಕ್ಕದಲ್ಲಿ ಕೂಡ ಒಂದು ಎಲೆಕ್ಟ್ರಿಕಲ್ ಟಿಸಿ ಇರೋದ್ರಿಂದ ಮಕ್ಕಳ ಸಂರಕ್ಷಣೆಗಾಗಿ ಇದನ್ನು ಕೂಡಲೇ ಸ್ಥಳಾಂತರ ಮಾಡಬೇಕು, ಇಲ್ಲವಾದ್ರೆ ಸಂರಕ್ಷಣೆಗೋಸ್ಕರ ಗೋಡೆಗಳನ್ನು ನಿರ್ಮಾಣ ಮಾಡಬೇಕೆಂದು ಜನರು ಒತ್ತಾಯಿಸಿದ್ದಾರೆ. ಫುಟ್ಪಾತ್ ರಸ್ತೆ ಎರಡೂ ಬದಿಗೆ ಚರಂಡಿ ನಿರ್ಮಾಣದ ತುಂಬಾ ಅಗತ್ಯವಿದ್ದು ಅದನ್ನು ಕೂಡಲೇ ಮಾಡಬೇಕು. ಕೆನರಾ ಬ್ಯಾಂಕ್ನಿಂದ ರತ್ನಪ್ಪಣ್ಣ ಕುಂಬಾರ್ ಸರ್ಕಲ್ ವರೆಗೆ ಹೋಗುವ ರಸ್ತೆ ಬದಿಯಲ್ಲಿ ತಳೋಬಾ ದೇವಸ್ಥಾನ ಮತ್ತು ಪುರಾತನ ಒಂದು ಬಾವಿ ಇದ್ದು ಅದರ ಸುತ್ತಮುತ್ತ ಕೊಳಚೆ ಆಗಿದ್ದನ್ನು ಸರಿಪಡಿಸಬೇಕಾದ್ರೆ ಕೆನರಾ ಬ್ಯಾಂಕ್ನಿಂದ ರತ್ನಪ್ಪಣ್ಣ ಕುಂಬಾರ್ ಸರ್ಕಲ್ ವರೆಗೆ ಎರಡೂ ಬದಿಗೆ ಚರಂಡಿ ನಿರ್ಮಾಣದ ತುಂಬಾ ಅಗತ್ಯ ಇರೋದ್ರಿಂದ ಚರಂಡಿ ಮಾಡಲೇಬೇಕು. ಫುಟ್ಪಾತ್ ನಿರ್ಮಾಣ ಮಾಡುತ್ತಿರುವುದರಲ್ಲಿ ಯಾವುದೇ ತರಹದ ನಿರ್ಲಕ್ಷ್ಯ ಕಳಪೆ ಕಾಮಗಾರಿ ಆಗಬಾರ್ದೆಂದು ಫುಟ್ಪಾತ್ ಸಮಿತಿಯ ಸದಸ್ಯರ ಆಗ್ರಹ.